ಕೊಂದು ಬಿಟ್ಟರು ಮಗನೇ.
ನಮ್ಮ ತಂದೆಯನ್ನ ಕೊಂದಾರ ತುಂಬಾ ಸಾಕಿಂದ ಕಾಣ್ತಾ ಇದ್ದೇನೆ.
ಸಂತೋಷದಿಂದ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಯಾಕಮ್ಮ ಹೀಗೆ? ಮಗನೇ, ಅಮ್ಮ, ನಿನ್ನನ್ನು ನೋಡಿದ್ರೆ ಚೀನ ಎಲ್ಲ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಇದ್ದೀರಾ. ಯಾಕೆ? ಇಂತಹ ವಿಶೇಷವಾದಂತಹ ರೂಪವನ್ನು ಯಾರು ಕಂಡವರಲ್ಲ, ಹಾಗಾಗಿ ಬಿಟ್ಟ ಕಣ್ಣವನ್ನು ಬಿಟ್ಟ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಮಾತ್ರವಲ್ಲದೆ ಕೆಲವರೆಲ್ಲ ಗಡ 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 ಆಗ್ತಾ ಇದ್ದಾರೆ. ಖಂಡಿತ ಅಲ್ಲ ಮಗನೇ, ನಿನ್ನನ್ನು ನೋಡುವಾಗ ಅವರಿಗೆ ಒಂದೂ ರೀತಿ ಹೆದರಿಕೆ. ಖಂಡಿತ. ಮಾತ್ರವಲ್ಲದೆ ಕೆಲವರೆಲ್ಲ ಸಂತೋಷವಾಗ್ತಾ ಇದೆ, ಅವರೆಲ್ಲ ಮಧ್ಯ ಉಳ್ಳವರು. ಯಾಕೆ ಹೇಳು? ಇದುವರೆಗೆ ಶೋಣಿತಾಪವನ್ನು ಆಳಿಕೊಂಡು ಬಂದವರು ನಿನ್ನ ತಂದೆಯವರು, ಅವರೀಗ ಇಲ್ಲ. ಹಾಗನೆ ಎಲ್ಲಿ ಈ ಶೋಣಿತಾಪರನ್ನು ರಕ್ಷಣೆ ಮಾಡಿಕೊಂಡು ಹೋಗುವರು ಯಾರು? ಅದಕ್ಕಾಗಿ ಸಮರ್ಥವಾದಂತ ಓರ್ವ ನಾಯಕ ಬಂದಿದ್ದಾನೆ. ಇನ್ನೂ ಅಲ್ಲಿ ಅವರೆಲ್ಲ ಸಂತೋಷಗೊಂಡಿದ್ದಾರೆ. ಖಂಡಿತ ಮಗನೇ, ಅಮ್ಮ ನೋಡಿದ ಆ ಕಡೆಯಲ್ಲಿ ನಿನ್ನ ತಂದೆಯವರು ಏರಿಕೊಳ್ಳುವಂತಹ ಆಸನ ಬರಿದಾಗಿದೆ. ಏರಿಕೋ ತಂದ ಶೋಭೆಯನ್ನು ಹೆಚ್ಚಿಸಿದೀಯ, ಸಂತೋಷವಾಯಿತು. ಇದೇನು ಬಲ್ಲಯ್ಯ? ನಿನ್ನ ತಂದೆಯ ಪಟ್ಟದ ಕತ್ತಿ ಸೇರಿಸುವಂತಹ ಜಾಗಕ್ಕೆ ಸೇರಿಸಬೇಕಾಗಿದೆ. ಇಗೋ ಹಿಡಿದ ಉಂಗುರ ತೊಡಿಸಿದ್ದೇನೆ. ಮಾತ್ರ ಮುಖಕ್ಕೊಂದು ಮಂಗಳ ಮುತ್ತಿನ ಬೀಜದಿ ಮುತ್ತಿನ